ಶಿವಮೊಗ್ಗಕ್ಕೆ ಈಗ ರಾಪಿಡ್ ಆಕ್ಷನ್ ಫೋರ್ಸ್ ಅನ್ನು ರವಾನೆ ಮಾಡಲಾಗಿರತಕ್ಕಂತದ್ದು. ಗಲಭೆ ಪೀಡಿತ ಪ್ರದೇಶದಲ್ಲಿ ಆರ್‌ಎಎಫ್ ರೂಟ್ ಮಾರ್ಚನ ಮಾಡಿದೆ. ಗಲ್ಲಿ ಗಲ್ಲಿಯಲ್ಲೂ ಸಹ ಪಥಸಂಚಲನವನ್ನು ಮಾಡಿದ್ದಾರೆ ಕ್ಷಿಪ್ರ ಕಾರ್ಯಾಚರಣೆಯ ಪಡೆ. ಆರ್‌ಎಎಫ್ ತುಕಡಿಯ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ ಸ್ಥಳೀಯ ಪೊಲೀಸರು ಸಹ. ಗಲ್ಲಿ ಗಲ್ಲಿಯಲ್ಲೂ ಸಹ ಪಥಸಂಚಲನವನ್ನು ಮಾಡುವ ಮೂಲಕ ಕಂಪ್ಲೀಟ್ ಆಗಿ ಪರಿಸ್ಥಿತಿಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಸ್ಥಳೀಯ ಪೊಲೀಸರು ಸಹ ಹೆಜ್ಜೆ ಹಾಕ್ತಾ ಇರತಕ್ಕಂತ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಆರ್‌ಎಎಫ್ ತುಕಡಿಯ ಜೊತೆ ರೂಟ್ ಮಾರ್ಚ್ನಲ್ಲಿ ಅಲೋಕ್ ಕುಮಾರ್ ಅವರು ಸಹ ಸಾಗಿದ್ದಾರೆ. ಎಡಿಜಿಪಿ ಅಲೋಕ್ ಕುಮಾರ್ ಅವರು ಸಹ ಸಾಗಿರತಕ್ಕಂತದ್ದು. ರಾಜ್ಯ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಇದೀಗ ಶಿವಮೊಗ್ಗ ಜಿಲ್ಲೆಯಲ್ಲೇ ಇದ್ದಾರೆ. ನಿನ್ನೆ ಸಾವರ್ಕರ್ ಟಿಪ್ಪು ಫ್ಲೆಕ್ಸ್ ವಿಚಾರಕ್ಕೆ ಶುರುವಾಗಿದ್ದಂತಹ ಗದ್ದಲ ಗಲಾಟೆ ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗಿತ್ತು. ಪ್ರತಿ ಗಲ್ಲಿಗೂ ಸಹ ತೆರಳಿ ಜನರಲ್ಲಿ ಧೈರ್ಯ ತುಂಬುತ್ತಾ ಇದ್ದಾರೆ ಪೊಲೀಸರು. ಇವತ್ತು ಅಕ್ಷರಶಃ ಶಿವಮೊಗ್ಗದ ಜನತೆ ಚಿಂತಾಕ್ರಾಂತರಾಗಿದ್ದಾರೆ, ಭಯದಲ್ಲಿದ್ದಾರೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗಲ್ಲ, ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾ, ನಿನ್ನೆ ಒಬ್ಬ ಯುವಕನಿಗೆ ಚಾಕು ಇರಿಯಲಾಗಿದೆ. ಇದೇ ರೀತಿಯಾದಂಥ ಗಲಾಟೆ ಆಗುವಂಥ ಸಂದರ್ಭದಲ್ಲಿ ಯುವಕನಿಗೆ ಚಾಕು ಇರಿಯಲಾಗಿರ್ತಕ್ಕಂಥದ್ದು. ಆತನ ಹೆಲ್ತ್ ಕಂಡೀಷನ್ ಸದ್ಯ ಸ್ಟೇಬಲ್ ಆಗಿದೆ. ಆದರೂ ಸಹ ಬೂದಿ ಮುಚ್ಚಿದ ಕೆಂಡದಂತಿರ್ತಕ್ಕಂಥ ಜಿಲ್ಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು. ಪೊಲೀಸರು ಹೀಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ, ಕೈಗೊಳ್ತಾ ಇದ್ದಾರೆ. ಈಗ ಆರ್‌ಎಎಫ್ ಸಿಬ್ಬಂದಿಯನ್ನು ಶಿವಮೊಗ್ಗ ಜಿಲ್ಲೆಗೆ ರವಾನೆ ಮಾಡಲಾಗಿರ್ತಕ್ಕಂಥದ್ದು. ನಗರದ ಪ್ರಮುಖ ರಸ್ತೆಗಳಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಸಹ ರೂಟ್ ಮಾರ್ಚನ್ನು ಮಾಡುವ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಇಡೀ ಜಿಲ್ಲೆ, ಇಡೀ ನಗರ ನಮ್ಮ ಕಂಟ್ರೋಲಲ್ಲಿದೆ, ಯಾರೂ ಸಹ ಬಾಲ ಬಿಚ್ಚಂಗಿಲ್ಲ ಅನ್ನೋಂಥ ಒಂದು ಸಂದೇಶವನ್ನು ಈ ಮೂಲಕ ರವಾನಿಸ್ತಾ ಇದ್ದಾರೆ. ಸೊ ಆರ್‌ಎಎಫ್ ಸಿಬ್ಬಂದಿಗಳ ಜೊತೆಗೆ ಸ್ಥಳೀಯ ಪೊಲೀಸರ ಜೊತೆಗೆ ಎಡಿಜಿಪಿ ಅಲೋಕ್ ಕುಮಾರ್ ಅವರನ್ನು ಸಹ ನಾವು ಗಮನಿಸ್ತಾ ಇದ್ದೀವಿ. ಪೊಲೀಸರ ಜೊತೆ ಅವರೂ ಸಹ ಹೆಜ್ಜೆ ಹಾಕ್ತಾ ಇದ್ದಾರೆ. ನಿನ್ನೆ ರಾತ್ರಿಯ ಶಿವಮೊಗ್ಗ ನಗರಕ್ಕೆ ಅಲೋಕ್ ಕುಮಾರ್ ಅವರು ಹೋದ್ರು, ರಾತ್ರಿ ಇಡೀ ಅವರು ನಗರದಲ್ಲಿ ಸಂಚಾರವನ್ನ ಮಾಡಿದ್ರು. ಮಧ್ಯರಾತ್ರಿಯೂ ಸಹ ಅವರು ಕಾರ್ಯಪ್ರವೃತ್ತರಾಗಿದ್ರು. ಗಲ್ಲಿ ಗಲ್ಲಿಯನ್ನು ಸಹ ಅವರು ವೀಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಭದ್ರತೆ ಯಾವ ರೀತಿಯಾಗಿದೆ ಅನ್ನೋದನ್ನ ಸ್ವತಃ ಅವರೇ ಅವಲೋಕಿಸಿದ್ರು. ಸೊ ಇವತ್ತು ಸಹ ಅಷ್ಟೇ ಎಚ್ಚರಿಕೆಯಿಂದ, ಅಷ್ಟೇ ಅಲರ್ಟ್ ಆಗಿದ್ದಾರೆ ಪೊಲೀಸರು. ನಗರದ ಗಲ್ಲಿ ಗಲ್ಲಿಯಲ್ಲಿ ರೂಟ್ ಮಾರ್ಚನ್ನು ಮಾಡುವ ಮೂಲಕ ಪರಿಸ್ಥಿತಿಯನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಅಲೋಕ್ ಕುಮಾರ್ ಅವರನ್ನು ಗಮನಿಸ್ತಾ ಇದ್ದೀವಿ. ಅವರ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಜಿಲ್ಲೆಯ ಪೊಲೀಸರು, ಜೊತೆಗೆ ಆರ್‌ಎಎಫ್ ಸಿಬ್ಬಂದಿಯೂ ಸಹ ಇರ್ತಕ್ಕಂಥದ್ದನ್ನು ನೋಡ್ತಾ ಇರ್ತಕ್ಕಂಥದ್ದು. ಸೊ ಜನರಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ, ಯಾಕಂದರೆ ಜನರಿಗೆ ಭಯಭೀತರಾಗಿದ್ದಾರೆ. 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿರ್ತಕ್ಕಂಥ ರಾಜ್ಯದಲ್ಲಿ, ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಧ್ವಜಾರೋಹಣ ನೆರವೇರ್ತಾ ಇತ್ತು. ಆದರೆ ಒಂದು ಪ್ರದೇಶದಲ್ಲಿ ಮಾತ್ರ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು. ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಂತಿ ಭಂಗಗೊಳಿಸುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ, ತನಿಖೆಯನ್ನು ಸಹ ಪೊಲೀಸರು ಮಾಡ್ತಾ ಇರತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಸಿಚುವೇಶನ್ ಅನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಪೊಲೀಸರು.